ಮಂಗಳೂರಿನ ವಿಟಿ ರೋಡ್ನ ಸಮೀಪದಲ್ಲಿರುವ ಸೇವಾ ಭಾರತೀಯ ಅಂಗಸಂಸ್ಥೆಯಾದ ಚೇತನ ಬಾಲವಿಕಾಸ ಕೇಂದ್ರದಲ್ಲಿ ಜಿಎಸ್ಬಿ ಮಹಿಳಾ ಮಂಡಳಿ ಇವರ ಸಹಭಾಗಿತ್ವದಲ್ಲಿ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಮಂಗಳೂರಿನ ಜಿಎಸ್ಬಿ ಮಹಿಳಾ ಮಂಡಳಿ ಇವರ ಸಹಭಾಗಿತ್ವದಲ್ಲಿ ನಗರದ ವಿಟಿ ರೋಡ್ನ ಸಮೀಪದಲ್ಲಿರುವ ಸೇವಾ ಭಾರತೀಯ ಅಂಗಸಂಸ್ಥೆಯಾದ ಚೇತನ ಬಾಲವಿಕಾಸ ಕೇಂದ್ರದಲ್ಲಿ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಮಹಿಳಾ ಮಂಡಳಿಯ ಅಧ್ಯಕ್ಷೆಯಾದ ವಿಮಲಾ ಕಾಮತ್, ಸೇವಾ ಭಾರತೀಯ ಅಧ್ಯಕ್ಷೆ ಸುಮತಿ ವಿಶಣೈ ಸೇರಿದಂತೆ ಎಲ್ಲಾ ಸದಸ್ಯರು ಜೊತೆಯಾಗಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಕ್ಕಳು ದೀಪಗಳನ್ನು ಬೆಳಗಿದರು, ಭಜನೆಯನ್ನ ಕೂಡ ನಡೆಸಿಕೊಡಲಾಯಿತು. ದೀಪದ ಸುತ್ತ ಮಕ್ಕಳು, ಶಾಲಾ ಸಿಬ್ಬಂದಿಗಳು ಮತ್ತು ಮಹಿಳಾ ಮಂಡಳಿಯ ಸದಸ್ಯರು ಸಂತೋಷದಿಂದ ಕುಣಿದು ಸಂಭ್ರಮಿಸಿದರು. ತದಬಳಿಕ ಮಕ್ಕಳು ಪಟಾಕಿ ಸಿಡಿಸಿ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡರು. ನಂತರ ಲಕ್ಷ್ಮೀ ಪೂಜೆಯನ್ನ ನಡೆಸಿ ಪ್ರಸಾದ ರೂಪವಾಗಿ ಎಲ್ಲರಿಗೂ ಸಿಹಿ ತಿಂಡಿಯನ್ನ ಹಂಚಲಾಯಿತು. ಈ ವೇಳೆ ಸೇವಾ ಭಾರತೀಯ ಅಧ್ಯಕ್ಷೆ ಸುಮತಿ ಶೆಣೈ, ಮುಖ್ಯೋಪಾಧ್ಯಾಯಿನಿ ಸುಪ್ರೀತಾ, ಮಹಿಳಾ ಮಂಡಳಿಯ ಅಧ್ಯಕ್ಷೆ ವಿಮಲಾ ಕಾಮತ್, ಸದಸ್ಯರಾದ ಸತ್ಯವತಿ ಕಾಮತ್, ವಸುಧಾ ಬಾಳಿಗ, ಪ್ರಭಾ ರೈ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.